ಚುನಾವಣಾ ಸಂದರ್ಭದಲ್ಲಿ ಈ ಒಂದು ರೇಡ್ ಇದೆಯಲ್ಲ ಅರೆಸ್ಟ್ ಆಗಿರುವಂತದ್ದು ಇದೆಯಲ್ಲ ಅದರಲ್ಲೂ ಸ್ಪೆಷಲಿ ಬಿಜೆಪಿ ಶಾಸಕನ ಪುತ್ರ ಅರೆಸ್ಟ್ ಆಗಿರುವಂತದ್ದು ಮತ್ತೆ ಶಾಸಕರ ಮೇಲೆ ಆರೋಪ ಬಂದಿರುವಂತದ್ದು ಸಹಜವಾಗಿ ಯಾವ ಪಕ್ಷದವರಾಗಿರ್ತಾರೆ ಆ ಶಾಸಕರು ಆ ಒಂದು ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಮುಜುಗರವನ್ನ ತಂದಿಡುತ್ತೆ ಅದೇ ರೀತಿಯಾಗಿ ಇದು ಕೂಡ ಆಗ್ತಾ ಇರೋದು ಚುನಾವಣಾ ಹೊತ್ತಲ್ಲೇ ಲೋಕ ಶಾಸಕರ ಪುತ್ರ ಬಿದ್ದಿರೋದು ಮುಜುಗರದಿಂದ ತಪ್ಪಿಸಿಕೊಳ್ಳಿಕ್ಕೆ ಬಿಜೆಪಿ ಪ್ಲಾನ್ ಅಂತೆ ಈಗ ಆಲ್ರೆಡಿ ಏನೇನ್ ಮೆಸೇಜ್ ಪಾಸ್ ಆಗಬೇಕಾಗಿತ್ತು ಜನರಿಗೆ ಅದು ಪಾಸ್ ಆಗಿದೆ ಬಿಜೆಪಿ ಪ್ಲಾನ್ ಚನ್ನಗಿರಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಮೇಲೆ ಕ್ರಮ ಕೈಗೊಳ್ಳುವಂತ ಸಾಧ್ಯತೆ ಅಂತ ಹೇಳಲಾಗ್ತದೆ ಮಾಡಾಳ್ ವಿರೂಪಾಕ್ಷಪ್ಪ ಅವರನ್ನ ಅಮಾನತುಗೊಳಿಸುವಂತ ಸಾಧ್ಯತೆ ಅಂತೆ ಇನ್ನೊಂದು ಎರಡು ತಿಂಗಳಿದೆ ಅವರ ಶಾಸಕತ್ವ ಈಗ ಅಮಾನತುಗೊಳಿಸ್ತಾರಂತೆ ಯಾಕೆ ಅಂದ್ರೆ ಒಂದು ಹಿನ್ನೆಲೆ ಕೂಡ ಇದೆ ಈ ಹಿಂದೆ ಎರಡ್ ಸಾವಿರದ ಒಂಬತ್ತರಲ್ಲಿ ವಿಧಾನಸೌಧದಲ್ಲಿ ಕೆ ಜಿ ನ ಶಾಸಕ ವೈ ಸಂಪಂಗಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ರು ಲಂಚವನ್ನ ಸ್ವೀಕರಿಸುವಂತ ಸಂದರ್ಭದಲ್ಲಿ ಆ ಮುಜುಗರವನ್ನ ತಪ್ಪಿಸ್ಕೊಳ್ಳಿಕ್ಕೆ ಸಂಪಂಗಿಯನ್ನ ಅಮಾನತು ಮಾಡಲಾಗಿತ್ತು ಆ ಟೈಮ್ನಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದರು ಸದಾನಂದ ಗೌಡ ಇನ್ನು ಈಗ ಅಮಾನತ್ತು ಅಮಾನತು ಸಂದರ್ಭದಲ್ಲಿ ಸಂಪಂಗಿಯನ್ನ ಮತ್ತೆ ಸದನ ಸಮಿತಿ ರಚನೆ ಮಾಡಿ ಇವ್ರಿಗೆ ಕ್ಲೀನ್ ಚಿಟ್ ಕೊಡ್ಲಾಗಿತ್ತು ಮತ್ತೆ ಅದಾದ್ಮೇಲೆ ಕೆ ಎಸ್ ಈಶ್ವರಪ್ಪನವರು ರಾಜ್ಯಾಧ್ಯಕ್ಷರಾಗಿದ್ರು ಅವರು ಮತ್ತೆ ಅವರನ್ನ ಅಮಾನತು ವಾಪಸ್ ಪಡ್ಕೊಂಡ್ರು ಈಗ ಇವರನ್ನ ಏನ್ ಮಾಡೋದು ಅಮಾನತು ಮಾಡದ ಏನ್ ಕ್ರಮ ಕೈಗೊಳ್ಳೋದು ಅಂತ ಚಿಂತನೆ ಇದೆ ಬಿ ಎಸ್ ವೈ ಸಲಹೆ ಪಡೆದು ಮುಂದಿನ ಕ್ರಮಕ್ಕೆ ಕಟಿಲ್ ನಿರ್ಧಾರ ಅಂತ ಬಿ ಎಸ್ ವೈ ಕಟ್ಟ ಬೆಂಬಲಿಗರಾಗಿದ್ದಾರೆ ಮಾಡಾಲ್ ವಿರೂಪಾಕ್ಷಪ್ಪ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಅವರನ್ನ ಭೇಟಿ ಆಗ್ಲಿಕ್ಕೆ ಬಿ ಎಸ್ ಯಡಿಯೂರಪ್ಪ ಬಿ ಎಸ್ ಯಡಿಯೂರಪ್ಪನವರನ್ನ ಭೇಟಿ ಆಗ್ಲಿಕ್ಕೆ ಬೊಮ್ಮಾಯಿಯವರು ಅವರ ನಿವಾಸಕ್ಕೆ ಹೋಗಿದ್ದಾರೆ ಯಡಿಯೂರಪ್ಪನವರ ನಿವಾಸಕ್ಕೆ ಏನ್ ಮಾಡುದು ಅಂತ ಯಾಕೆಂದ್ರೆ ಕಟ್ಟಾ ಬೆಂಬಲಿಗರು ಚನ್ನಗಿರಿಯ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಯಡಿಯೂರಪ್ಪನವರ ಕಟ್ಟಾ ಬೆಂಬಲಿಗರು ಸೊ ಏನ್ ಕ್ರಮ ಕೈಗೊಳ್ಳೋದು ಎಲೆಕ್ಷನ್ ಟೈಮ್ನಲ್ಲಿ ಈ ರೀತಿಯಾಗಿ ಮುಜುಗರ ಆಗ್ತಾ ಇದೆಯಲ್ಲ ಪಕ್ಷಕ್ಕೆ ಅನ್ನುವಂಥದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗಿದ್ದಾರೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಚಿದಾನ್ ಪಟೇಲ್ ಕಾಂಗ್ರೆಸ್ನವರು ಇಷ್ಟು ದಿನ ಆರೋಪ ಮಾಡ್ತಾ ಇದ್ರು ಹಗರಣಗಳ ಸರ್ಕಾರ ನಲ್ವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಸ್ಕ್ಯಾಮ್ಗಳ ಸರ್ಕಾರ ಅಂದ್ಬಿಟ್ಟು ಪಿ ಎಸ್ ಐ ಸ್ಕ್ಯಾಮ್ ಅನ್ನ ಕೂಡ ಇಟ್ಕೊಂಡು ಆರೋಪ ಮಾಡ್ತಾ ಇದ್ರು ಅದರ ಜೊತೆ ಜೊತೆಗೆ ಲೋಕಾಯುಕ್ತ ದಾಳಿ ಬಿಜೆಪಿ ಶಾಸಕರ ಮೇಲೆ ಆರೋಪ ಮತ್ತೆ ಅವರ ಪುತ್ರನ ಬಂಧನ ಬಿಜೆಪಿ ಪಕ್ಷಗೆ ಎಲೆಕ್ಷನ್ ಟೈಮ್ ನಲ್ಲಿ ಯಾವ ರೀತಿಯಾಗಿ ಹೊಡೆತ ಕೊಡ್ತಾ ಇದೆ ಮುಜುಗರವನ್ನ ತಂದಿಡ್ತಾ ಇದೆ ಅಂತ ಪೃಥ್ವಿರಾಜ್ ಆರನಹಳ್ಳಿ ಇವತ್ತು ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವರಾಗಿರ್ತಕ್ಕಂತ ಅಮಿತ್ ಶಾ ಅವರು ಬೀದರ್ನ ಬಸವ ಕಲ್ಯಾಣ ಮತ್ತು ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಎರಡು ವಿಜಯ ಸಂಕಲ್ಪ ಯಾತ್ರೆಗೆ ಚಾಲನೆಯನ್ನು ಕೊಡ್ತಾರೆ ಆ ಮುಖಾಂತರ ಚುನಾವಣಾ ರಣಕಳೆಯನ್ನು ಮಳಸ್ತಿದ್ದಾರೆ ಇದು ಒಂದು ಭಾಗ ಮತ್ತೊಂದು ಕಡೆ ಬಸವರಾಜ ಬೊಮ್ಮಾಯಿ ನೇತೃತ್ವ ಭಾರತೀಯ ಜನತಾ ಪಕ್ಷ ಸರ್ಕಾರದ ಸ ಶಾಸಕರು ಅದರಲ್ಲೂ ಕೂಡ ಹಿರಿಯ ಶಾಸಕರು ಮತ್ತು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಕಟ್ಟಾಳು ಆಗಿರತಕ್ಕಂಥ ಮಾಡಾಳು ವೀರಪಕ್ಷಪ್ಪನವರ ಪುತ್ರ ಈಗಾಗಲೇ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂಥದ್ದು ಇದೀಗ ಎಲ್ಲೊಂದು ಕಡೆ ಚುನಾವಣಾ ಹೊತ್ತಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕ ಸರ್ಕಾರಕ್ಕೆ ಇದು ಅತಿ ದೊಡ್ಡ ಕಳಂಕ ಅಂತಲೇ ಹೇಳಲಾಗ್ತದೆ ಅತಿ ದೊಡ್ಡ ಮುಜುಗರ ಅಂತ ಕೂಡ ಹೇಳಲಾಗ್ತದೆ ಈಗಾಗಲೇ ಸರ್ಕಾರದ ವಿರುದ್ಧ ನಲವತ್ತು ಪರ್ಸೆಂಟ್ ಆರೋಪವನ್ನು ಮಾಡ್ತಿರ್ತಕ್ಕಂಥ ಕಾಂಟ್ರಾಕ್ಟರ್ ಸಂಘ ಆದರೆ ಮತ್ತೊಂದು ಕಡೆ ವಿಪಕ್ಷ ಕಾಂಗ್ರೆಸ್ ಕೂಡ ಸರ್ಕಾರ ಭ್ರಷ್ಟಾಚಾರದ ಸರ್ಕಾರ ಅಂತೇಳಿ ಆರೋಪವನ್ನು ಮಾಡಿತ್ತು ಈ ಆರೋಪದ ಬನ್ನಲ್ಲೇ ಏನು ಮಾಡಾಳು ವಿರೂಪಾಕ್ಷಪ್ಪನವರ ಪುತ್ರ ರೆಡ್ಡಣ್ಣಗೆ ಹಣದ ಸಮೇತ ಹಣದ ತೈಲಿ ಸಮೇತ ಸಿಕ್ಕಿಬಿದ್ದಿರುವಂತಹ ಇದೀಗ ಕಾಂಗ್ರೆಸ್ಗೂ ಕೂಡ ಇದೊಂದು ಅತಿ ದೊಡ್ಡ ರಾಜಕೀಯ ಅಸ್ತ್ರವಾಗಿ ಪರಿಣಮಿಸಿರುವಂಥದ್ದು ಈ ಹಿಂದೆ ಕೂಡ ಕೆ ಜಿ ಎಫ್ನ ಶಾಸಕರಾದ ಶಾಸಕರಾಗಿದ್ದಂಥ ವೈ ಸಂಪಂಗಿಯ ಸಂಪಂಗಿಯವರು ಎರಡು ಸಾವಿರದ ಒಂಬತ್ತರ ಏನು ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಕೂಡ ಲೋಕಾಯುಕ್ತ ಬಲಗೆ ಕೂಡ ಬಿದ್ದಿದ್ರು ಅಲ್ಲಿನ ಹುಸೇನ್ ಫಾರೂಕ್ ಎಂಬುವರ ದೂರಿನ ಮೇರೆಗೆ ಎಲ್ಲ ಒಂದು ಕಡೆ ಅವರು ಲೋಕ ರೆಡ್ ಹಣ್ಣಾಗಿ ಲೋಕಾಯುಕ್ತ ಬಲಿಗೆ ಬಿದ್ದಂತಹ ಸಂದರ್ಭದಲ್ಲಿ ಅವತ್ತಿನ ಪಕ್ಷಾಧ್ಯಕ್ಷರು ವೈ ಸಂಪಂಗಿಯವರು ಪಕ್ಷದಿಂದ ಅಮಾನತನಗೊಳಿಸಿದರು ಇದೀಗ ಮಾಡಾಳ ವಿರೂಪಾಕ್ಷಪ್ರ ಸಂಬಂಧಪಟ್ಟ ಹಾಗೆ ಪಕ್ಷದಿಂದ ಕ್ರಮ ಕೈಗೊಳ್ಳುವ ಬಗ್ಗೆ ಈಗಾಗಲೇ ಸದ್ಯದ ಒಂದು ಮಟ್ಟದ ನಿರ್ಧಾರ ಆಗಿರುವಂಥದ್ದು ಮತ್ತು ಮಾಡಾಳ ವಿರೂಪಾಕ್ಷಪ್ರವರು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಕಟ್ಟ ಬೆಂಬಲಿಗಾಗಿದ್ದರಿಂದ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಸಲಹೆಯನ್ನು ಪಡೆಯಲಿಕ್ಕೆ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿರುವಂಥದ್ದು ಇವತ್ತು ಬೀದರ್ನ ಬಸವ ಕಲ್ಯಾಣದಲ್ಲಿ ವಿಜಯ ಸಂಕಲ್ಪ ಯಾತ್ರೆಯ ಚಾಲನೆ ಇರೋದರಿಂದ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮತ್ತು ಮುಖ್ಯಮಂತ್ರಿ ಬಸವರಾಜ ಅವರು ಇದೀಗ ಒಟ್ಟಿಗೆ ಬೀದರ್ಗೆ ಏನು ವಿಶೇಷ ವಿಮಾನದ ಮುಖಾಂತರ ತೆರಳುತ್ತಿರುವಂಥದ್ದು ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಜೊತೆ ಚರ್ಚೆ ಮಾಡಿ ಮಾಡಾಳು ಪರ ಮೇಲೆ ಪಕ್ಷ ಕ್ರಮ ಕೈಗೊಳ್ಳಲು ತೀರ್ಮಾನ ತೆಗೆದುಕೊಳ್ಳೋದು ಬಹುತೇಕ ನಿಚ್ಚಳ ಅಂತ ಹೇಳಲಾಗ್ತದೆ ಆ ಮುಖಾಂತ ಸದ್ಯಕ್ಕೆ ಒಂದಷ್ಟು ಮುಜುಗರದಿಂದ ಪಾರಾಗಲು ಈ ಒಂದು ತಂತ್ರವನ್ನು ಅನುಸರಿಸಲು ಭಾರತೀಯ ಜನತಾ ಪಕ್ಷ ನಿರ್ಧಾರ ಮಾಡಿರುವಂಥದ್ದು ಭ್ರಷ್ಟಾಚಾರದ ಆರೋಪ ಬಂದ ಕೂಡಲೇ ನಾವು ಅವರನ್ನ ಪಕ್ಷದಿಂದ ಅಮಾನತು ಮಾಡಿದೆ ಅಂತೇಳಿ ವಿಪಕ್ಷ ಕಾಂಗ್ರೆಸ್ಗೂ ಕೂಡ ತಿರುಗೇಟು ಕೊಡುವ ತಂತ್ರದ ಭಾಗವೂ ಕೂಡ ಆಗಿದೆ ಅಂತಲೇ ಹೇಳಲಾಗ್ತಿದೆ ಅಪೃಥ್ವಿ ಸಿದ್ಧಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ ಅದು ಏನು ತಿರುಗೇಟು ಕೊಡ್ತಾರೋ ಏನೋ